ಸರ್ಕಾರದ ಮತ್ತೊಂದು ಸಮರ ಶುರುವಾಗಿದೆ. ಅರಣ್ಯ ಇಲಾಖೆಯ ದಿನಗೂಲಿ ನೌಕರರಲ್ಲಿ ಅಸಮಾಧಾನ ಬೆನ್ನಲ್ಲೇ ಎಲ್ಲಾ ಜಿಲ್ಲೆಯ ಇಲಾಖೆಯ ಕೆಲಸ ನಿಲ್ಲಿಸಿ ಮುಷ್ಕರಕ್ಕೆ ಕರೆ ನೀಡೋಕೆ ಸಜ್ಜಾಗಿದೆ. ಸದ್ಯ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯ ಮಾಡಿದ್ದಾರೆ. 2013 ಅನೇಕ ಸೌಲಭ್ಯಗಳಿಂದ ದಿನಗೂಲಿ ನೌಕರರು ವಂಚಿತರಾಗಿದ್ದಾರೆ. 7ನೇ ವೇತನ ಜಾರಿ ಸೇರಿ ಹಲವಾರು ಬೇಡಿಕೆಗಳನ್ನ ಪೂರೈಸುವಂತೆ ಸರ್ಕಾರಕ್ಕೆ 15 ದಿನದ ಗಡುವು ನೀಡಲಾಗಿದೆ. ಒಂದು ವೇಳೆ ಬೇಡಿಕೆ ಈಡೇರಿಸಿದ್ರೆ ಗಡುವು ಮೀರಿದ್ದಲ್ಲಿ ಕೆಲಸ ನಿಲ್ಲಿಸಿ ಮುಷ್ಕರಕ್ಕೆ ಕರೆ ನೀಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 40% ಹೆಚ್ಚು ಭಾಗ ನೌಕರರು ನಿವೃತ್ತಿ ಹೊಂದಿದ್ದಾರೆ. ಪಿಂಚಣಿ ಸೌಲಭ್ಯವಿಲ್ಲದೆ ಜೀವನ ನಿರ್ವಹಣೆ ಮಾಡುವುದು ಕಷ್ಟಕರವಾಗಿದೆ. ಅನಾರೋಗ್ಯ ಎದುರಾದಾಗ ಮೆಡಿಕಲ್ ಸೌಲಭ್ಯವಿಲ್ಲ. ಈ ಕಾರಣದಿಂದ ಸಂಘದ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸೌಲಭ್ಯ ಜಾರಿಗೊಳಿಸಬೇಕಾಗುತ್ತೆ ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಸರ್ಕಾರದ ಒಂದು ಧೋರಣೆ ಇದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ನೌಕರರಿಗೆ ಮಾತ್ರ ಅಲ್ಲ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಇರ್ತಕ್ಕಂತಹ ಸುಮಾರು ಇವಾಗ ಹಾಲಿ ಸೇವೆಯಲ್ಲಿರ್ತಕ್ಕಂಥ 8,000 ಜನ ನೌಕರರು ಈ ಸೌಲಭ್ಯಕ್ಕೆ ಅರ್ಹರಿದ್ದಾರೆ. ಈ ಹಿಂದೆ 2018 ಆರನೇ ವೇತನ ಶಿಫಾರಸು ಜಾರಿ ಮಾಡಿದ್ದಾರೆ. ಏನು ಸರ್ಕಾರ ಈ ಕ್ಷೇಮಾಭಿವೃದ್ಧಿ ಅಧಿಸೂಚಿತ ನೌಕರರಿಗೆ ಇವತ್ತು ಆದೇಶ ಮಾಡಿದೆ, ಎಲ್ಲ ಸೌಲಭ್ಯಗಳನ್ನು ಕುಂಠಿತ ಮಾಡಿದೆ. ಒಂದೊಂದು ಬಾರಿ ಒಂದೊಂದು ಆದೇಶ ಮಾಡಿದಾಗ ನೌಕರರಿಗೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಪೂರ್ಣ ಪ್ರಮಾಣದ ಸೌಲಭ್ಯಗಳಿಲ್ಲ. ಹಿಂದೆ IR ಕೊಟ್ಟಿದ್ದರು, ಇಂಟ್ರೀಮ್ ರಿಲೀಫ್ ಕೊಟ್ಟಿದ್ದಾರೆ 17%, ಅದು ಕೊಡಲಿಲ್ಲ. ಆರನೇ ವೇತನ ಶಿಫಾರಸು ಜಾರಿ ಮಾಡುವಾಗಲೂ ಕೂಡ ಸರ್ಕಾರಿ ನೌಕರರಿಗೆ 1/4/2018 ಕೊಟ್ಟರೆ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರಿಗೆ 4 ವಿಳಂಬವಾಗಿ ಕೊಟ್ಟಿದ್ದಾರೆ. ನೌಕರರಿಗೆ ಯಾವುದೇ ಪಿಂಚಣಿ ಸೌಲಭ್ಯ ಆಗಲಿ, ಒಂದು ಮೆಡಿಕಲ್ ಆಗಲಿ, ನಿವೃತ್ತಿಯ ನಂತರದಲ್ಲಿ ಅವ್ರಿಗೆ ಜೀವನ ಭದ್ರತೆಯೇ ಇಲ್ಲ. ಸರ್ಕಾರದ ಮಲತಾಯಿ ಧೋರಣೆ ಒಂದು ಕಡೆ ಆದರೆ ನಮಗೆ ಆಫೀಸರ್ಗಳದ್ದು ಒಂಥರ ಕಿರುಕುಳ. ಯಾರು ಎಲ್ಲಿ ನಮ್ಮ ನೌಕರರು ಎಲ್ಲಿ ಬಂದು ಯಾರನ್ನ ಕಾಣೋದಾಗಲಿ ಯಾರನ್ನ ಮಾಡೋದಾಗಲಿ ತಮ್ಮ ಕೆಲಸ ತಾವು ಮಾಡ್ಕೊಳಕಾಣ ಅಂದರೆ ಒಂದು ಕಡೆ ನೌಕರರು ಬಿಡೋದಿಲ್ಲ, ಇನ್ನೊಂದು ಕಡೆ ಸರ್ಕಾರ ನಮಗೆ ಮಾಡೋ ಕೆಲಸ ಮಾಡಿಕೊಡೋದಿಲ್ಲ. ಹಾಗಾಗಿ ನಾವು ಭಾಳ ಶೋಷಣೆ ಒಳಗಾಗಿದ್ದೀವಿ. ಇದಕ್ಕೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, 15 ಒಳಗೆ ಮಾಡ್ಕೊಡ್ಬೇಕಂತ ಗಡುವು ಸಹ ಕೊಟ್ಟಿದ್ದೀವಿ. ಇನ್ನು ಆಗಿಲ್ಲ ಅಂದರೆ ಇಡೀ ರಾಜ್ಯದಾದ್ಯಂತ ನಾವು ಎಲ್ಲ ನೌಕರರು ಬೆಂಗಳೂರಿಗೆ ಬಂದು ಮುಷ್ಕರ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ಮಲತಾಯಿ ಧೋರಣೆ ಒಂದು ಕಡೆ ಆದರೆ ನಮಗೆ ಆಫೀಸರ್ಗಳದ್ದು ಒಂಥರ ಕಿರುಕುಳ. ಯಾರು ಎಲ್ಲಿ ನಮ್ಮ ನೌಕರರು ಎಲ್ಲಿ ಬಂದು ಯಾರನ್ನ ಕಾಣೋದಾಗಲಿ ಯಾರನ್ನ ಮಾಡೋದಾಗಲಿ ತಮ್ಮ ಕೆಲಸ ತಾವು ಮಾಡ್ಕೊಳಕಾಣ ಅಂದರೆ ಒಂದು ಕಡೆ ನೌಕರರು ಬಿಡೋದಿಲ್ಲ.